ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ಅಧಿಕಾರಕ್ಕೆ ಬಂದ ತಿಂಗಳ ಕಡೆ ಜನತೆ ನೀಡಿರುವ ಭರವಸೆಗಳನ್ನು ಈಡೇರಿಸಲಾಗುವುದು ನುಡಿದಂತೆ ನಡೆಯುವ ಇತಿಹಾಸ ಕಾಂಗ್ರೆಸ್ಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯ ಅಂಗವಾಗಿ ಕರಾವಳಿ ಉತ್ಸವ ಮೈದಾನದಲ್ಲಿ ರವಿವಾರ ಆಯೋಜಿಸಲಾದ ಕಾಂಗ್ರೆಸ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂಬ ಬ್ರ್ಯಾಂಡ್ ಇದೆ ಕಮಿಷನ್ ಇಲ್ಲದೆ ಯಾವುದೇ ಕಚೇರಿಗಳಲ್ಲಿ ಕೆಲಸ ಆಗುವುದಿಲ್ಲ ಎಂದು ಜನರಾಡುತ್ತಿದ್ದಾರೆ ಇಂತಹ ಸರಕಾರ ಯಾಕಿರಬೇಕು ಎಂಬುದಕ್ಕೆ ಜನರು ಉತ್ತರಿಸಬೇಕು ಪರಿಶುದ್ಧ ಸರಕಾರ ನೀಡುವುದಾಗಿ ಚುನಾವಣೆ ವೇಳೆ ಭ್ರಮೆ ಹುಟ್ಟಿಸುವ ಪ್ರಣಾಳಿಕೆ ನೀಡಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದ ಬಿಜೆಪಿ ಏನೂ ನೀಡಿಲ್ಲ ಬಿಜೆಪಿಯವರು ಕೇವಲ ಜನರ ಭಾವನೆಗಳನ್ನು ಕೆರಳಿಸುವ ಕೆಲಸ ಮಾತ್ರ ಮಾಡುತ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಬದುಕಿಗಾಗಿ ಸಿದ್ದರಾಮಯ್ಯ ಸರಕಾರ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ಅವರು ಹೇಳಿದರು ಬಿಜೆಪಿ ಜೆ ಅವರಿಗೆ ದಿನ ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತೇಳಿ ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇಂಥವೆಲ್ಲ ಗಮನಿಸ್ತಾ ಇರ್ಬೋದು ಅವ್ರ ಪ್ರಣಾಳಿಕೆ ತೆಗೆದು ನೋಡಿ ಇವತ್ತು ಬೆಳಗ್ಗೆ ಕೂಡ ನಾನು ಉಡುಪಿಲಿ ಅವ್ರ ಪ್ರಣಾಳಿಕೆನ ಮಗುವೀರರಿಗೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಬಂಟ್ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ರೈತರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರು ಅವ್ರು ಹೇಳಿದರು ರೈತರಿಗೆ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದರು ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಲಕ್ಷ ರೂಪಾಯಿ ವರ್ಗೂ ನ್ಯಾಷನಲೈಸ್ ಬ್ಯಾಂಕು ಕಮರ್ಷಿಯಲ್ ಬ್ಯಾಂಕು ಎಲ್ಲ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿದ್ರು ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ನಿಮ್ಮ ಆದಾಯಗಳನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ರೈತರ ಆದಾಯ ನಿಮ್ಮ ಆದಾಯ ಯಾರ್ಗಾರೇನ ಡಬಲ್ ಆಗಿದ್ಯಾ ಯಾರಿಗಾರು ಉದ್ಯೋಗ ಸಿಕ್ಕಿದ್ಯಾ ಯಾರಿಗಾರು ನಿಮ್ಮ ಏನು ಕೊರೋನಾ ಸಂದರ್ಭದಲ್ಲಿ ನೋಯ್ತಾ ನೊಂದಿರಲ್ಲ ಈ ಡ್ರೈವರ್ಗಳಿರ್ಬೋದು ರಿಕ್ಷಾವ್ರು ಇರ್ಬೋದು ಬದಿ ರಸ್ತೆ ಬದಿ ವ್ಯಾಪಾರಿಗಳಿರ್ಬೋದು ಸವಿತಾ ಸಮಾಜದವ್ರು ಇರ್ಬೋದು ಬಟ್ಟೆ ಒಲೆಯವ್ರು ಇರ್ಬೋದು ಬಟ್ಟೆ ಒಗೆಯೋನ್ ಇರ್ಬೋದು ಚಮ್ಮಾರ ಇರ್ಬೋದು ಮನೆ ಕೆಲಸದವ್ರು ಇರ್ಬೋದು ಯಾರ್ಯಾರು ಬದುಕಿನಲ್ಲಿ ಕಷ್ಟ ಕಾಲದಲ್ಲಿ ಹಾಸ್ಪಿಟ್ಲಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಏನಾರು ಕೊಟ್ಟಿದ್ದಾರಾ ಏನು ಕೊಟ್ಟಿಲ್ಲ ಅದಕ್ಕೆ ತೀರ್ಮಾನ ಮಾಡ್ದು ಜನರ ಮುಂದೆ ಹೋಗಬೇಕು ಅದಕ್ಕೆ ಪಾಪದ ಪುರಾಣ ಅಂತ ಹೇಳಿ ಅವ್ರದ್ದು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದೇವೆ ಪಟ್ಟಿನ ಬಿಡುಗಡೆ ಮಾಡಿದ್ದೇವೆ ನೀವೆಲ್ಲ ಅವರ ಮಖಕ್ಕಿಡಬೇಕು ಇದನ್ನ ಬಿಜೆಪಿ ಅವರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಎಲ್ಲ ಮನೆ ಮತದಾರರ ಮನೆಗೆ ಹೋಗ್ಬಿಟ್ಟು ಅವರ ಏನು ಈ ಕರ್ಮಕಾಂಡ ಇದೆ ಅಂತ ತಿಳಿಸ್ಬೇಕು ಆನಂತರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತ್ನಾಡಿ ಕರಾವಳಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೋಮುದ್ವೇಷ ಬೆತ್ತಲಾಗಿದೆ ಇಂತಹ ಮನಸ್ಥಿತಿಗೆ ಈ ಬಾರಿ ಉತ್ತರ ಕೊಡುವ ಕಾಲ ಬಂದಿದೆ ಪ್ರಧಾನಿ ಮೋದಿ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಎಸಗುತ್ತಿದೆ ಈ ಭಾಗದಲ್ಲಿ ಹಿಂದುತ್ವದ ಅಮಲು ಬಿತ್ತಲಾಗಿದೆ ಉಪನಿಷತ್ ವೇದ ಗೀತೆಯಲ್ಲಿ ಎಲ್ಲಾ ಹಿಂದುತ್ವ ಪದದ ಉಲ್ಲೇಖವಿಲ್ಲ ಹಿಂದುತ್ವದ ಈ ಶಬ್ದ ಉದ್ಭವ ಆಗಿದ್ದು ಆರ್ಎಸ್ಎಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಎಂದು ಆರೋಪಿಸಿದರು डी के शिव कुमार जी सिद्धारामैया साहब हमारे सब नेतागण यहां बैठे पूरा का पूरा कोस्टल रीजन जो हिंदुस्तान का सबसे बेहतरीन इलाका है इसकी तरक्की और विकास के लिए आज एक 11 पॉइंट चार्टर विकास का एक नया आईना लेकर कांग्रेस पार्टी के नेता आपके बीच में आए और आज उसका अनावरण करेंगे साथियों दोस्तों उसकी चर्चा आप लोग करेंगे मैं आपसे चंद बातें करूंगा भारतीय जनता पार्टी ने पूरे के पूरे कोस्टल इलाके को कई वर्षों से करप्शन कमीशन और कम्युनलिज्म की फैक्ट्री बनाने का षड्यंत्र किया आज इसका जवाब देने का समय आ गया है, क्योंकि ये वो इलाका है ये वो क्षेत्र है कर्नाटक का जिसने हमेशा स्वतंत्रता संग्राम से आज तक भारतीय राष्ट्रीय कांग्रेस और संविधान के सिद्धांतों पर जो चले ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಬಸವರಾಜ ಬೊಮ್ಮಾಯಿಯವರೇ ನಿಮಗೆ ತಾಕತ್ತು ಧಮ್ ಇದ್ದಲ್ಲಿ ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಗಳಲ್ಲಿ ಎಷ್ಟನ್ನು ಈಡೇರಿಸಿದ್ದೀರಿ ಎಂಬ ಬಗ್ಗೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸಿದೆ ಚರ್ಚೆಗೂ ಸಿದ್ಧ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸವಾಲಿಸಿದರು ನಾಲ್ಕು ವರ್ಷಗಳಲ್ಲಿ ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡಿಲ್ಲ ಇನ್ನು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಲ್ಲ ಇದು ಜನರಿಗೆ ಮಾಡಿರ್ತಕ್ಕಂಥ ದ್ರೋಹ ಬಿಜೆಪಿಯವರ ವಚನ ಭ್ರಷ್ಟತೆ ಆದರೆ ನಾವು ನುಡಿದಂತೆ ನಡೀತಕ್ಕಂಥ ನಾವು ಏನು ಜನರಿಗೆ ಭರವಸೆ ಕೊಡ್ತೀವಿ ಹದಿಮೂರರಿಂದ ಹದಿನೆಂಟರವರೆಗೆ ಅಥವಾ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಏನ್ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ದೋ ಅವೆಲ್ಲ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಅದಕ್ಕೆ ಅನೇಕ ಸಾರಿ ಕರೆದಿದ್ದೇನೆ ಬಸವರಾಜ್ ಬೊಮ್ಮಾಯ್ ನಿಮಗೆ ನಾವು ಸುಳ್ಳು ಹೇಳ್ತೀವಿ ಅಂತ ಅನ್ಸಿದ್ರೆ ಒಂದೇ ವೇದಿಕೆ ಬನ್ನಿ ಚರ್ಚೆ ಮಾಡಲಿಕ್ಕೆ ಅಂತ ಕರೆದಿದ್ದೀನಿ ಬಸವರಾಜ್ ಬೊಮ್ಮಾಯ್ ಅವರ ಪ್ರಣಾಳಿಕೆಯನ್ನು ಹೇಳಿಕೊಂಡು ಬರಲಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಕೊಟ್ಟಿದ್ದಂತ ಪ್ರಣಾಳಿಕೆಯನ್ನು ತಗೊಂಡು ಬರ್ತೀವಿ ಚರ್ಚೆ ಮಾಡೋಣ ಬಸವರಾಜ್ ಬೊಮ್ಮಾಯಿ ಮಾತೆತ್ತಿದ್ರೆ ದಮ್ಮಿದೆಯೋ ತಾಕತ್ತಿದೆಯೋ ಅಂತ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತಕ್ಕಂಥ ಆಹ್ವಾನವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಬೆಂಬಲಿಗರೊಂದಿಗೆ ಸೇರ್ಪಡೆಗೊಂಡ ಉದ್ಯಮಿ ಅಶೋಕ್ ರೈ ಕೋಡಿಂಬಾಡಿ ದಿವಂಗತ ಫಕೀರಾ ಅವರ ಪತ್ನಿ ಧರಣಿ ಫಕೀರಾ ಹೆಗ್ಡೆ ಅವರನ್ನು ಪಕ್ಷದ ಧ್ವಜ ನೀಡಿ ಬರಮಾಡಿಕೊಳ್ಳಲಾಯಿತು ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ವಿಧಾನಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ರಾಜ್ಯ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿಪರಮೇಶ್ವರ್ ಉಪಾಧ್ಯಕ್ಷ ಪ್ರೊಫೆಸರ್ ರಾಧಾಕೃಷ್ಣ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಮಾಜಿ ಶಾಸಕ ಜೆಆರ್ ಲೋಬೋ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ ಯುವ ಮುಖಂಡ ಮಿಥುನ್ ರೈ ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಮುಖಂಡರಾದ ಬಿ ರಮನಾಥ್ ರೈ ಮಧು ಬಂಗಾರಪ್ಪ ಡಾಕ್ಟರ್ ಮಂಜುನಾಥ್ ಭಂಡಾರಿ ವಿನಯ್ ಕುಮಾರ್ ಸೊರಕೆ ಅಭಯ್ ಚಂದ್ರ ಜೈನ್ ಇನಾಯತ್ ಅಲಿ ಮುಹಮ್ಮದ್ ನಲಪ್ಪಾಡ್ ಮೊಯ್ದೀನ್ ಬಾವಾ ಕೆಎಸ್ಎಂ ಮಸೂದ್ ವಸಂತ್ ಬಂಗೇರಾ ಶಕುಂತಲಾ ಶೆಟ್ಟಿ ಗಂಗಾಧರ್ ಗೌಡ ವಿಜಯ್ ಕುಮಾರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಸ್ವಾಗತಿಸಿದರು ಶಾಸಕ ಯುಟಿ ಖಾದರ್ ಪ್ರಸ್ತಾವಿಸಿದರು ಡಬಲ್ ಇಂಜಿನ್ ಸರ್ಕಾರದ ಇಂಜಿನ್ ಕಟ್ಟಿದೆ ಜನಸಾಮಾನ್ಯರ ಕಣ್ಣೀರಿನ ಮಳೆ ರಕ್ತದಲ್ಲಿ ಇದನ್ನು ತೆಗೆದು ಬಿಸಾಡುವಂತ ಜವಾಬ್ದಾರಿ ಅದು ನಮ್ಗೆ ನಿಮ್ಗೆಲ್ಲರಿಗೂ ಇದೆ ಅಂತ ಹೇಳಿ ನಾನು ಇವತ್ತು ಬಯಸುವಂತೆ ಅಧಿಕಾರಕ್ಕೆ ಬಂದ ನಂತರ ಜನಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಈ ಬಿಜೆಪಿ ಸರ್ಕಾರದ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಂತ ಕಾಂಗ್ರೆಸ್ ಕೊಟ್ಟಂತ ಹಲವಾರು ಯೋಜನೆಗಳನ್ನು ಇವತ್ತು ನಿಲ್ಲಿಸುವಂತ ಕೆಲಸ ಇವತ್ತು ಮಾಡಿದ್ದಾರೆ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಇವತ್ತು ಕಲಿಬಾರ್ದು ಎಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ತಂದಿದ್ರೆ ಆ ಇಂದಿರಾ ಕ್ಯಾಂಟೀನ್ ಮುಚ್ಚುವಂತ ಸರ್ಕಾರಕ್ಕೆ ನಾವು ಮಾನವೀಯತೆ ಸರ್ಕಾರ ಅಂತ ಹೇಳಿಕೆ ನಾನು ಸಾಧ್ಯವಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಯಾರೆಲ್ಲ ಇವತ್ತು ಇನ್ಕಮ್ ಒಳಗಡೆ ಅವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ತಕೊಂಡು ಹೋಗಿ ಅಂತೇಳಿ ಐದು ನಿಮಿಷದ ಅರ್ಜಿ ತಗೊಂಡು ಹತ್ತು ನಿಮಿಷ ಅರ್ಜಿ ಬಿ ಪಿ ಎಲ್ ಕಾರ್ಡ್ ಕೊಡುವಂತ ಪರಿಸ್ಥಿತಿಯನ್ನು ತಾವಿತ್ತು ನಿಲ್ಲಿಸಿ ಒಬ್ಬನೇ ಒಬ್ಬನಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡುವಂತ ಸರ್ಕಾರ ಒಂದು ಜನಸಾಮಾನ್ಯ ಸರ್ಕೊಳ್ಳುವಂತಹ ಯೋಗ್ಯತೆ ಇವತ್ತು ಹೇಳುವಂತ ಹೇಳಬೇಕಾಗ್ತದೆ ಮೊಹಮ್ಮದ್ ಬಡಗನ್ನೂರು ಮತ್ತು ಮಮತಾ ಗಟ್ಟಿ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಮಂಗಳೂರು